ಹಾಯ್ ಗೈಸ್ ವೆಲ್ಕಮ್ ಟು ಕನ್ನಡ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಥರ್ಟೀನ್ ಜನವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಗೈಸ್ ವಿಚ್ ಟೆನ್ನಿಸ್ ಪ್ಲೇಯರ್ ಹ್ಯಾಸ್ ವನ್ ಟೂ ಥೌಸಂಡ್ ಟ್ವೆಂಟಿ ಟು ಮೆಲ್ಬೋರ್ನ್ ಸಮ್ಮರ್ ಸೆಟ್ ಒನ್ ಮೆನ್ಸ್ ಸಿಂಗಲ್ಸ್ ಟೈಟಲ್ ಎರಡು ಸಾವಿರದ ಇಪ್ಪತ್ತೆರಡರ ಮೆಲ್ಬೋರ್ನ್ ಸಮ್ಮರ್ ಸೆಟ್ ಒನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾವ ಟೆನಿಸ್ ಪ್ಲೇಯರ್ ಗೆದ್ದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಾಫೆಲ್ ನಡಾಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೆಲ್ಬೋರ್ನ್ ಸಮರ್ ಸೆಟ್ ಒನ್ ಮೆನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ರಾಫೆಲ್ ನಡಾಲ್ ಅವರು ಗೆದ್ದಿದ್ದಾರೆ ಅದೇ ತರಗ ಈಸ್ ವುಮೆನ್ಸ್ ಕ್ಯಾಟಗರಿನಲ್ಲಿ ಸಿಮೋನಾ ಹಾಲೇಪ್ ಅವರು ವುಮೆನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಹೂ ಈಸ್ ದ ಆಥರ್ ಆಫ್ ರತನ್ ಟಾಟಾಸ್ ಅಥೋರೈಸ್ಡ್ ಬಯೋಗ್ರಫಿ ಟೈಟಲ್ಡ್ ರತನ್ ಟಾಟಾ ದ ಅಥೋರೈಸ್ಡ್ ಬಯೋಗ್ರಫಿ ರತನ್ ಟಾಟಾ ದಿ ಅಥೋರೈಸ್ಡ್ ಬಯೋಗ್ರಫಿ ಎಂಬ ರತನ್ ಟಾಟಾ ಅವರ ಅಧಿಕೃತ ಜೀವನ ಚರಿತ್ರೆಯ ಲೇಖಕರು ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಥಾಮಸ್ ಮ್ಯಾಥ್ಯೂ ಸೀನಿಯರ್ ಬ್ಯೂರೋಕ್ರಾಟ್ ಆ್ಯಂಡ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಥಾಮಸ್ ಮ್ಯಾಥ್ಯೂ ಅವರು ರತನ್ ಟಾಟಾ ದಿ ಆಥೋರೈಸ್ ಬಯೋಗ್ರಫಿ ಎಂಬ ರತನ್ ಟಾಟಾ ಅವರ ಅಧಿಕೃತ ಜೀವನ ಚರಿತ್ರೆಯ ಲೇಖಕರಾಗಿದ್ದಾರೆ ನೇಮ್ ದ ವಿನ್ನರ್ ಆಫ್ ವುಮನ್ ಸಿಂಗಲ್ಸ್ ಟೆನಿಸ್ ಟೈಟಲ್ ಅಟ್ ಟು ಥೌಸಂಡ್ ಟ್ವೆಂಟಿ ಟೂ ಅಡಿಲೆಡ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡರ एडिलेड इंटरनाशनल टोर्नमेंट न महि सिंगल टेनिस प्रशस्ति विजेत रईट आसर आपशनली बाटी सो एडिलेड इंटरल टेनिस टोर्नमेंट दु विर्स मेन्ल मोन्फ्लिसम सिंगल आश्ली बाटी मेन्स डबल रोहन बोपन्ना एंड रामकुमार रामनाथन उमल आशी बाटी अंड स्टॉम सांडर्स

ಚಲನಚಿತ್ರದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಆಯೋಜಿಸಲಾಯಿತು ಸೊ ಇದು ವಾರ್ಷಿಕ ಇವೆಂಟ್ನ ಎಪ್ಪತ್ತೊಂಬತ್ತನೇ ಆವೃತ್ತಿಯಾಗಿದ್ದು ಸೆವೆಂಟಿ ನೈನ್ತ್ ಎಡಿಷನ್ ಅಂಡ್ ಈ ಇವೆಂಟ್ನಲ್ಲಿ ದಿ ಪವರ್ ಆಫ್ ದಿ ಡಾಗ್ ಮತ್ತು ದಿ ವೆಸ್ಟ್ ಸೈಡ್ ಸ್ಟೋರಿ ಎಂಬ ಎರಡು ಚಲನಚಿತ್ರಗಳು ತಲಾ ಮೂರು ಪ್ರಶಸ್ತಿಗಳೊಂದಿಗೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದವು ಸೊ ಗೋಲ್ಡನ್ ಗ್ಲೋಬ್ ಅವಾರ್ಡ್ ವಿನ್ನರ್ಸ್ ಆನ್ ಅದರ್ಗೈಸ್ ಬೆಸ್ಟ್ ಫಿಲ್ಮ್ ಇನ್ ಡ್ರಾಮಾ ಕ್ಯಾಟಗರಿ ದ ಪವರ್ ಆಫ್ ಡಾಗ್ ಬೆಸ್ಟ್ ಫಿಲ್ಮ್ ಇನ್ ಮ್ಯೂಸಿಕಲ್ ಆರ್ ಕಾಮಿಡಿ ಕ್ಯಾಟಗರಿ ವೆಸ್ಟ್ ಸೈಡ್ ಸ್ಟೋರಿ Best actor in drama category Will Smith, Best Actress in Drama, Nicole Kidman, Best Actress in Comedy Category, Andrew Garfield, Best Actress in Comedy Category, Rachel Zegler, Best Director, Jane Campion, and Best Non English film Drive My Car. The Special Protection Group Act 1988 was passed to provide security to Dash. Dash ke ವಿಶೇಷ ರಕ್ಷಣಾ ಗುಂಪು ಕಾಯ್ದೆ ಏಟ್ ಅನ್ನು ಅಂಗೀಕರಿಸಲಾಯಿತು ರೈಟ್ ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್ ಮಿನಿಸ್ಟರ್ಸ್ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ವಿಶೇಷ ರಕ್ಷಣಾ ಗುಂಪು ಕಾಯ್ದೆ ನೈನ್ಟೀನ್ ಏಯ್ಟಿ ಏಟ್ ಅನ್ನು ಸಂಸತ್ತು ಅಂಗೀಕರಿಸಿತು ಸೊ ಇದು ಭಾರತದ ಪ್ರಧಾನಮಂತ್ರಿ ಮತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಭದ್ರತೆಯನ್ನು ಒದಗಿಸಲು ಒಕ್ಕೂಟದ ಸಶಸ್ತ್ರ ಪಡೆಗಳ ನಿಯಂತ್ರಣವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸೊ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆ ನಂತರ ಎಲ್ಲ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಅವರ ಕುಟುಂಬಗಳಿಗೆ ಇದನ್ನು ವಿಸ್ತರಿಸಲಾಯಿತು ಪಿ ಜಿ ಬಗ್ಗೆ ಎಸ್ ಪಿ ಜಿದು ಫುಲ್ ಫಾರ್ಮ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಜಿದು ಡೈರೆಕ್ಟರ್ ಜನರಲ್ ಅರುಣ್ ಕುಮಾರ್ ಸಿನ್ಹಾ ವಿಚ್ ಕಂಪ್ನಿ ವಿಲ್ ರಿಪ್ಲೇಸ್ ವಿವೋ ಆಸ್ ಅ ಟೈಟಲ್ ಸ್ಪಾನ್ಸರ್ ಆಫ್ ಎಲ್ ಟೂ ತೌಸಂಡ್ ಟ್ವೆಂಟಿ ಟು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಶೀರ್ಷಿಕೆ ಪ್ರಾಯೋಜಕರಾಗಿ ವಿವೋ ಅನ್ನು ಯಾವ ಕಂಪನಿಯು ಬದಲಾಯಿಸುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟಾಟಾ ಎರಡ್ ಸಾವಿರದ ಇಪ್ಪತ್ತೆರಡರ ಐಪಿಎಲ್ ನ ಟೈಟಲ್ ಸ್ಪಾನ್ಸರ್ ಆಗಿ ಟಾಟಾ ಕಂಪನಿ ಆಯ್ಕೆ ಆಗಿದೆ ಸೊ ಐ ಪಿ ಎಲ್ ಬಗ್ಗೆ ನೋಡೋದಾಗ ಐ ಪಿ ಎಲ್ ಫುಲ್ ಫಾರ್ಮ್ ಇಂಡಿಯನ್ ಪ್ರೀಮಿಯರ್ ಲೀಗ್ ವಾಸ್ ಸ್ಟಾರ್ಟೆಡ್ ಆನ್ ಟೂ ಥೌಸಂಡ್ ಸೆವೆನ್ ಎಲ್ ಇದು ಟಿ ಟ್ವೆಂಟಿ ಕ್ರಿಕೆಟ್ ಟೋರ್ನಮೆಂಟ್ ಆಗಿದೆ ಮ್ಯಾನೇಜ್ ಬೈ ಬಿಸಿಸಿಐ ಫ್ರೆಂಡ್ಸ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಪಿ ಎಲ್ನಲ್ಲಿ ಎರಡು ಹೊಸ ಟೀಮ್ಸನ್ನು ಆ್ಯಡ್ ಮಾಡಿದ್ದಾರೆ ದ್ಯಾಟ್ ಈಸ್ ಲಕ್ನೌ ಆ್ಯಂಡ್ ಅಹಮದಾಬಾದ್ ಸೊ ಐ ಪಿ ಎಲ್ದು ಸ್ಪಾನ್ಸರ್ ಲಿಸ್ಟ್ ನೋಡೋದು ಗೈಸ್ ಫ್ರಮ್ ಟೂ ತೌಸಂಡ್ ಏಟ್ ಟು ಟೂ ತೌಸಂಡ್ ಟ್ವೆಲ್ ಡಿ ಎಲ್ ಎಫ್ ಟು ತೌಸಂಡ್ ಥರ್ಟೀನ್ ಟು ಟೂ ತೌಸಂಡ್ ಫಿಫ್ಟೀನ್ ಪೆಪ್ಸಿ ಟು ತೌಸಂಡ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ವಿವೊ ಟು ತೌಸಂಡ್ ಏಯ್ಟೀನ್ ಟು ನೈನ್ಟೀನ್ ವಿವೋ ಟು ತೌಸಂಡ್ ಟ್ವೆಂಟಿ ಡ್ರೀಮ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಒನ್ ವಿವೋ ಆ್ಯಂಡ್ ಟು ತೌಸಂಡ್ ಟ್ವೆಂಟಿ ಟು ಟಾಟಾ ಸೊ ಟೂ ಥೌಸಂಡ್ ಟ್ವೆಂಟಿ ಒನ್ ಐ ಪಿ ಎಲ್ ಬಗ್ಗೆ ನೋಡೋದ ಗೈಸ್ ಟೂ ಥೌಸಂಡ್ ಟ್ವೆಂಟಿ ಒನ್ ಐ ಪಿ ಎಲ್ ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್ ಆರೆಂಜ್ ಕ್ಯಾಪ್ ವಿನ್ನರ್ ಋತುರಾಜ್ ಗಾಯಕ್ವಾಡ್ ಫ್ರಮ್ ಸಿ ಎಸ್ ಕೆ ಆ್ಯಂಡ್ ಪರ್ಪಲ್ ಕ್ಯಾಪ್ವಿನ್ನರ್ ಹರ್ಷಲ್ ಪಟೇಲ್ ಫ್ರಮ್ ಆರ್ ಸಿ ಬಿ ಡೇವಿಡ್ ಸಾಸೋಲಿ ಹ್ಯಾಸ್ ಪಾಸ್ಡ್ ಅವೆ ಆನ್ ಜನವರಿ ಇಲೆವೆನ್ ಹೀ ವಾಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಪ್ರಾಮಿನೆಂಟ್ ಇಂಟರ್ನ್ಯಾಷನಲ್ ಬಾಡಿ ಡೇವಿಸ್ ಸಾಸೋಲಿ ಅವರು ಜನವರಿ ಹನ್ನೊಂದರಂದು ನಿಧನರಾದರು ಅವರು ಯಾವ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ಡೇವಿಡ್ ಸಾಸೋಲಿ ಅವರು ಇತ್ತೀಚೆಗೆ ಜನವರಿ ಹನ್ನೊಂದರಂದು ನಿಧನರಾದರು ಅಂಡ್ ಡೇವಿಡ್ ಸಾಸೋಲಿ ಅವರು ಅಂತಾರಾಷ್ಟ್ರೀಯ ಸಂಸ್ಥೆ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷರಾಗಿದ್ದರು ನ್ಯಾಷನಲ್ ಹೆಲ್ತ್ ಮಿಷನ್ ಇನ್ ಕೊಲಾಬರೇಷನ್ ವಿತ್ ಪಿರಾಮಲ್ ಸ್ವಾಸ್ಥ್ಯ ಅಂಡ್ ಸಿಸ್ಕೋ ಹ್ಯಾಸ್ ಲಾಂಚ್ ಅ ಪೈಲಟ್ ಪ್ರಾಜೆಕ್ಟ್ ನಿರಾಮಯ್ ಟು ಡಿಜಿಟೈಸ್ ದ ಪಬ್ಲಿಕ್ ಹೆಲ್ತ್ ಕೇರ್ ಡೆಲಿವರಿ ಇನ್ ವಿತ್ ಸ್ಟೇಟ್ ರಾಷ್ಟ್ರೀಯ ಆರೋಗ್ಯ ಮಿಷನ್ ಪಿರಾಮಲ್ ಸ್ವಾಸ್ಥ್ಯ ಮತ್ತು ಸಿಸ್ಕೋ ಸಂಯೋಗದೊಂದಿಗೆ ಯಾವ ರಾಜ್ಯದಲ್ಲಿ ಸಾರ್ವಜನಿಕ ಆರೋಗ್ಯ ವಿತರಣೆಯನ್ನು ಡಿಜಿಟಲೀಕರಣಗೊಳಿಸಲು ಪೈಲಟ್ ಪ್ರಾಜೆಕ್ಟ್ ನಿರಾಮಯನ್ನು ಪ್ರಾರಂಭಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಸ್ಸಾಂ ರಾಷ್ಟ್ರೀಯ ಆರೋಗ್ಯ ಮಿಷನ್ ಪಿರಾಮಲ್ ಸ್ವಾಸ್ಥ್ಯ ಮತ್ತು ಸಿಸ್ಕೋ ಸಂಯೋಗದೊಂದಿಗೆ ಅಸ್ಸಾಂ ರಾಜ್ಯದಲ್ಲಿ ಸಾರ್ವಜನಿಕ ಆರೋಗ್ಯ ವಿತರಣೆಯನ್ನು ಡಿಜಿಟಲೀಕರಣಗೊಳಿಸಲು ಪೈಲಟ್ ಪ್ರಾಜೆಕ್ಟ್ ನಿರಾಮಯನ್ನು ಪ್ರಾರಂಭಿಸಿದೆ ವಿಚ್ ಸಿಟಿ ಹ್ಯಾಸ್ ಬಿಕಮ್ ಇಂಡಿಯಾಸ್ ಫಸ್ಟ್ ಸಿಟಿ ಟು ಹ್ಯಾವ್ ಅ ವಾಟರ್ ಮೆಟ್ರೋ ಪ್ರಾಜೆಕ್ಟ್ ಯಾವ ನಗರವು ವಾಟರ್ ಮೆಟ್ರೋ ಯೋಜನೆಯನ್ನು ಹೊಂದಿರುವ ಭಾರತದ ಮೊದಲ ನಗರವಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕೊಚ್ಚಿ ಭಾರತದ ಮೊದಲ ವಾಟರ್ ಮೆಟ್ರೋ ಯೋಜನೆ ಕೊಚ್ಚಿ ವಾಟರ್ ಮೆಟ್ರೋ ಯೋಜನೆಯನ್ನು ಕೇರಳ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ಕೊಚ್ಚಿಯಲ್ಲಿ ಪ್ರಾರಂಭಿಸಿದರು ಸೊ ಕೊಚ್ಚಿಯ ಐಲ್ಯಾಂಡ್ ಪ್ರದೇಶ ಮತ್ತು ನಗರದ ದ್ವೀಪಗಳ ನಡುವೆ ವಾಸಿಸುವ ಜನರಿಗೆ ನೀರಿನ ಸಂಪರ್ಕವನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎನ್ಡಿ ಯೋಜನೆಗಾಗಿ ಖರೀದಿಸಲಾಗುವ ಹೊಸ ಬೋಟ್ಗಳು ಮೆಟ್ರೋದಂತೆಯ ಸಾರಿಗೆ ಅನುಭವವನ್ನು ನೀಡುತ್ತವೆ ಮತ್ತು ಅವುಗಳನ್ನು ವಾಟರ್ ಮೆಟ್ರೋ ಎಂದು ಕರೆಯುತ್ತಾರೆ ಸೊ ಈ ಯೋಜನೆಯನ್ನು ಕೊಚ್ಚಿ ಮೆಟ್ರೋ ರೈಲು ಲಿಮಿಟೆಡ್ ಅನುಷ್ಠಾನಗೊಳಿಸಲಿದ್ದು ಸೊ ಎರಡು ವರ್ಷಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ಸೊ ಭಾರತದ ಮೊದಲ ವಾಟರ್ ಮೆಟ್ರೋ ಯೋಜನೆಯನ್ನು ಕೊಚ್ಚಿನಲ್ಲಿ ಪ್ರಾರಂಭಿಸಲಾಗಿದೆ ವಿತ್ ಸ್ಟೇಟ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಲಾಂಚ್ ಮೊಬೈಲ್ ಅಪ್ಲಿಕೇಶನ್ ನೇಮ್ ಅರ್ಬನ್ ಫಾರೆಸ್ಟ್ ಪಾರ್ಕ್ ಯಾವ ರಾಜ್ಯದ ಅರಣ್ಯ ಇಲಾಖೆಯು ಅರ್ಬನ್ ಫಾರೆಸ್ಟ್ ಪಾರ್ಕ್ ಹೆಸರಿನ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ತೆಲಂಗಾಣ ತೆಲಂಗಾಣದ ಅರಣ್ಯ ಇಲಾಖೆಯು ಅರ್ಬನ್ ಫಾರೆಸ್ಟ್ ಪಾರ್ಕ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಸೊ ಈ ಅಪ್ಲಿಕೇಶನ್ ಥೀಮ್ ಆಧಾರಿತ ಅರ್ಬನ್ ಫಾರೆಸ್ಟ್ ಪಾರ್ಕ್ಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡುತ್ತದೆ ಸೊ ಇದನ್ನು ರಾಜ್ಯದ ಅರಣ್ಯ ಸಚಿವರು ಉದ್ಘಾಟಿಸಿದರು ಆ್ಯಂಡ್ ಈ ಅಪ್ಲಿಕೇಶನ್ ಅನ್ನು ಪ್ಯಾಮ್ ಟ್ಯಾನ್ ಸಾಫ್ಟ್ವೇರ್ ಸೊಲ್ಯೂಷನ್ ಲಿಮಿಟೆಡ್ ಅಭಿವೃದ್ಧಿ ಪಡಿಸಿದೆ ಸೊ ತೆಲಂಗಾಣ ಬಗ್ಗೆ ನೋಡೋದೈಸ್ ಗವರ್ನರ್ ತಮಿಳ್ಸಾಯ್ ಸೌಂದರಾಜನ್ ಆ್ಯಂಡ್ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ವಿಚ್ ಸ್ಟೇಟ್ ಆರ್ ಯು ಟಿ ಹ್ಯಾಸ್ ಸೈನ್ ಐ ಎಮ್ ಎಮ್ಒ ವಿತ್ ದುಬೈ ಸೆಂಚುರಿ ಫೈನಾನ್ಷಿಯಲ್ ಟು ರಿಸೀವ್ ಯು ಎಸ್ ಡಿ ಹಂಡ್ರೆಡ್ ಮಿಲಿಯನ್ ಇನ್ವೆಸ್ಟ್ಮೆಂಟ್ ಯು ಎಸ್ ಡಿ ಹಂಡ್ರೆಡ್ ಮಿಲಿಯನ್ ಹೂಡಿಕೆಯನ್ನು ಪಡೆಯಲು ದುಬೈನ ಸೆಂಚುರಿ ಫೈನಾನ್ಷಿಯಲ್ಸ್ನೊಂದಿಗೆ ಯಾವ ರಾಜ್ಯ ಅಥವಾ ಯುವಟಿ ಎಂಒಯುಗೆ ಸಹಿ ಹಾಕಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಜಮ್ಮು ಕಾಶ್ಮೀರ್ ಯು ಎಸ್ ಡಿ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಹೂಡಿಕೆಯನ್ನು ಪಡೆಯಲು ದುಬೈನ ಸೆಂಚುರಿ ಫೈನಾನ್ಷಿಯಲ್ಸ್ನೊಂದಿಗೆ ಜಮ್ಮು ಕಾಶ್ಮೀರ್ ಯುಟಿ ಎಂ ಯುಗೆ ಸಹಿ ಹಾಕಿದೆ ಸೊ ಜಮ್ಮು ಕಾಶ್ಮೀರ್ ಬಗ್ಗೆ ನೋಡೋದ ಗೈಸ್ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ

ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಬೈ ಆರ್ ಬಿ ಐ ಆಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಫಾರ್ ಫಿನ್ಟೆಕ್ ಫಿನ್ಟೆಕ್ ವಿಭಾಗದ ಮುಖ್ಯಸ್ಥರಾಗಿ ಆರ್ಬಿಐ ಯಾರನ್ನು ನೇಮಿಸಿದೆ ಆಡ್ ಆನ್ಸರ್ ಈಸ್ ಆಪ್ಷನ್ ಎ ಅಜಯ್ ಕುಮಾರ್ ಚೌಧರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸತನವನ್ನು ಸುಲಭಗೊಳಿಸಲು ಮತ್ತು ಸವಾಲುಗಳು ಚಾಲೆಂಜೆಸ್ ಮತ್ತು ಅವಕಾಶಗಳನ್ನು ಗುರುತಿಸಲು ಪರಿಹರಿಸಲು ಸಹಾಯ ಮಾಡಲು ಡಿಪಿಎಸ್ಎಸ್ ಕೇಂದ್ರ ಕಚೇರಿನ ಫಿನ್ಟೆಕ್ ವಿಭಾಗವನ್ನು ಒಳಗೊಳ್ಳುವ ಮೂಲಕ ಫಿನ್ಟೆಕ್ಗಾಗಿ ಪ್ರತ್ಯೇಕ ಆಂತರಿಕ ವಿಭಾಗವನ್ನು ಸ್ಥಾಪಿಸಿದೆ ಸೊ ಇತ್ತೀಚೆಗೆ ಆರ್ ಬಿ ಐನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಬಡ್ತಿ ಪಡೆದಿರುವ ಅಜಯ್ ಕುಮಾರ್ ಚೌಧರಿ ಅವರನ್ನು ಇಲಾಖೆಯ ಮುಖ್ಯಸ್ಥನಾಗಿ ನೇಮಿಸಲಾಯಿತು ಫಿನ್ಟೆಕ್ ಫಾರ್ಮ್ ಗೈಸ್ ಫೈನಾನ್ಷಿಯಲ್ ಟೆಕ್ನಾಲಜಿ ಸೊ ಫಿನ್ಟೆಕ್ ವಿಭಾಗವನ್ನು ಜನವರಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಟೂರಂದು ರಂದು ಸ್ಥಾಪಿಸಲಾಯಿತು ಸೊ ಆರ್ ಬಿ ಐ ಬಗ್ಗೆ ನೋಡೋದ ಗೈಸ್ ಆರ್ ಬಿ ಐದು ಹೆಡ್ ಕ್ವಾರ್ಟರ್ಸ್ ಮುಂಬೈ ದು ಗವರ್ನರ್ ಶಕ್ತಿಕಾಂತ್ ದಾಸ್ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ವಾಂಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಸಿಲ್ವರ್ ಸ್ಕಾಚ್ ಅವಾರ್ಡ್ ಇನ್ ದ ಗವರ್ನನ್ಸ್ ಕ್ಯಾಟಗರಿ ಆಟ್ ಸೆವೆಂಟಿ ಏಯ್ಟ್ ಸ್ಕಾಚ್ ಸಮ್ಮಿಟ್ ಎಪ್ಪತ್ತೆಂಟನೇ ಸ್ಕಾಚ್ ಸಂಘಸಭೆಯಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಆಡಳಿತ ವಿಭಾಗದಲ್ಲಿ ಎರಡು ಸಾವಿರ ಇಪ್ಪತ್ತೊಂದರ ಸಿಲ್ವರ್ ಸ್ಕಾಚ್ ಪ್ರಶಸ್ತಿಯನ್ನು ಗೆದ್ದಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೆಟರಿ ಫಾರೆನ್ಸಿಕ್ ಸೈನ್ಸ್ ವಿಧಿ ವಿಜ್ಞಾನ ಸೇವೆ ಡೆಲ್ಲಿ ಮಕ್ಕಳದ ವಿರುದ್ಧ ಅಪರಾಧ ಮತ್ತು ಹಿಂಸಾಚಾರದ ವಿರುದ್ಧ ಹೋರಾಡುವ ಕೆಲಸಕ್ಕಾಗಿ ಆಡಳಿತ ವಿಭಾಗದಲ್ಲಿ ಸ್ಕಾಚ್ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನು ಗೆದ್ದಿದೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಆರರಂದು ನಡೆದ ಎಪ್ಪತ್ತೆಂಟನೇ ಸ್ಕಾಚ್ ರಂಗಸಭೆಯಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು ಸೊ ಫ್ರೆಂಡ್ಸ್ ಈ ಸಮ್ಮಿಟ್ ದ ಥೀಮ್ ಸ್ಟೇಟ್ ಆಫ್ ಗವರ್ನೆನ್ಸ್ ಸೊ ಪುಣೆ ಇಂಟರ್ನ್ಯಾಷನಲ್ ಸೆಂಟರ್ನ ಪ್ರಮುಖ ಸದಸ್ಯರು ರಚಿಸಿದ ರೈಸಿಂಗ್ ಟು ಚೈನಾ ಚಾಲೆಂಜ್ ವಿನ್ನಿಂಗ್ ಥ್ರೂ ಸ್ಟ್ರಾಟಿಜಿಕ್ ಪೇಷನ್ಸ್ ಮತ್ತು ಫ್ಲೆಕ್ಸಿಬಲ್ ಪಾಲಿಸೀಸ್ ಎಂಬ ಪುಸ್ತಕಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಸ್ಕಾಚ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಯಿತು ವೆನ್ ಈಸ್ ನ್ಯಾಷನಲ್ ಯೂತ್ ಡೇ ಅಬ್ಸರ್ವ್ಡ್ ಇನ್ ಇಂಡಿಯಾ ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟ್ವೆಲ್ ಜನವರಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ವಾರ್ಷಿಕವಾಗಿ ಜನವರಿ ಹನ್ನೆರಡರಂದು ಆಚರಿಸುತ್ತಾರೆ ಅಂಡ್ ಈ ದಿನವನ್ನು ಭಾರತ ಸರ್ಕಾರವು ನೈನ್ಟೀನ್ ಏಯ್ಟಿ ಫೋರಲ್ಲಿ ಘೋಷಿಸಿತು ಅಂಡಿ ಇವೆಂಟ್ ಅನ್ನು ಈ ದಿನ ಮೊದಲ ಬಾರಿಗೆ ನೈನ್ಟೀನ್ ಏಯ್ಟಿ ಫೈವ್ ಆಚರಿಸಲಾಯಿತು ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ನ್ಯಾಷನಲ್ ಯೂತ್ ಥೀಮ್ ಇಟ್ಸ್ ಆಲ್ ಇನ್ ದ ಮೈಂಡ್ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಾಮಿ ವಿವೇಕಾನಂದ್ ಅವರ ಒನ್ ಫಿಫ್ಟಿ ನೈನ್ ಎ ಜನ್ಮ ದಿನವನ್ನು ಆಚರಿಸಲಾಯಿತು ಸುಗೈಸ್ ಸ್ವಾಮಿ ವಿವೇಕಾನಂದ್ ಅವರು ಟ್ವೆಲ್ತ್ ಜನವರಿ ಏಯ್ಟೀನ್ ಸಿಕ್ಸ್ಟಿ ತ್ರೀರಂದು ಜನಿಸಿದರು ಸೊ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುತ್ತಾರೆ ಇಂಪಾರ್ಟೆನ್ಸ್ ಇದು ಕ್ವಶನ್ ಆಫ್ ನೋಡಿ ಸ್ನೇಹಿತರೆ ಫಸ್ಟ್ ಕ್ವೆಶನ್ ಹೂ ಹಸ್ ಬಿಕಮ್ ಇಂಡಿಯಾಸ್ ಸೆವೆಂಟಿ ಥರ್ಡ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಭಾರತದ ಎಪ್ಪತ್ ಮೂರನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಟಿಕೆ ಉತ್ತರ ಸ್ನೇಹಿತರೆ ಭರತ್ ಸುಬ್ರಹ್ಮಣ್ಯಂ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಟಿಕೆ ಉತ್ತರ ಸ್ನೇಹಿತರೆ ಉರ್ಜಿತ್ ಪಟೇಲ್ ಕ್ವಶನ್ ಆಫ್ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಯಾವ ನಗರವು ವಾಟರ್ ಮೆಟ್ರೋ ಯೋಜನೆಯನ್ನು ಹೊಂದಿರುವ ಭಾರತದ ಮೊದಲ ನಗರವಾಗಿದೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಯಾವ ರಾಜ್ಯದ ಅರಣ್ಯ ಇಲಾಖೆಯು ಅರ್ಬನ್ ಫಾರೆಸ್ಟ್ ಪಾರ್ಕ್ ಮೊಬೈಲ್ ಆ್ಯಪನ್ನು ಪ್ರಾರಂಭಿಸಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನಾ ಮುಂದಿನ ವಿಡಿಯೋದಲ್ಲಿ